I'd like to welcome you all here in Dharmasthala. In Manjusha Museum, we are welcoming students of BWOC filmmaking. They have collaborated with us for this activity. We are making puppets and then they are going to make small clips out of it. They're going to perform a drama around it. So, namige digital media and filmmaking student avrige Manjusha activity nadithade. ಈ ವರ್ಷ ಕೂಡ ನಡೆದಿತ್ತು. ಸೊ ನಾನು ಫೈನಲ್ ಇಯರ್ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿ. 3 ವರ್ಷ ಕೂಡ ಇಲ್ಲಿಗೆ ಬರ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಈ ವರ್ಷ ಕೂಡ ಒಂದಷ್ಟು ವಿಚಾರಗಳನ್ನು ಇಲ್ಲಿಂದ ತಿಳ್ಕೊಂಡು ಹೋಗ್ತಾ ಇದ್ದೀವಿ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಸ್ಟೂಡೆಂಟ್ ಫಾರ್ ದೇರ್ ಎಂಥೂಸಿಯಾಸಮ್. ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದ ಆಕ್ಟಿವಿಟಿ ಆ್ಯಂಡ್ ದೇ ಹ್ಯಾವ್ ಪ್ರೊಡ್ಯೂಸ್ಡ್ ಅಮೇಝಿಂಗ್ ಆ್ಯಂಡ್ ಟ್ರೆಮೆಂಡಸ್ ರಿಸಲ್ಟ್ಸ್. 31st ಜುಲೈ ಇಂದ 3rd ಆಗಸ್ಟ್ವರೆಗೂ ಮಂಜುಷಾ ಮ್ಯೂಸಿಯಮಲ್ಲಿ ಮ್ಯಾರಿಯನೆಟ್ ಅಂತ ಪಪೆಟ್ ಮೇಕಿಂಗ್ ಕಾಂಪಿಟೇಷನ್ನ ವರ್ಕ್ಶಾಪನ್ನು ಕಂಡಕ್ಟ್ ಮಾಡಿದರು. ಇದರಲ್ಲಿ ನಾವೆಲ್ಲ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ನಮ್ಮದೇ ಆದಂಥ ಸ್ಟೋರೀಸನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಪಪೆಟ್ಸನ್ನು ಕ್ರಿಯೇಟ್ ಮಾಡಿ ಎಡಿಟಿಂಗ್ ಸೌಂಡ್ ಎಫೆಕ್ಟ್ಸ್ ಅನ್ನೋದನ್ನೆಲ್ಲ ಮಾಡಿ ಇವತ್ತು ನಮ್ಮ ಸ್ಕ್ರೀನ್ ಇದನ್ನು ಮುಗಿಸಿದ್ದೀವಿ. ಇಲ್ಲೊಂದು ದೊಡ್ಡ ಮ್ಯೂಸಿಯಂ ಇದೆ ಧರ್ಮಸ್ಥಳದಲ್ಲಿ. ಒಂದಷ್ಟು ವಿಚಾರಗಳನ್ನು ಹೊಂದಿರುವಂಥ ಮ್ಯೂಸಿಯಂನಲ್ಲಿ ಕಲೆಕ್ಷನ್ ಇದೆ. ಸೊ ಅದರ ಬೇಸ್ ಮೇಲೆ ನನಗೆ ಒಂದಷ್ಟು ಸ್ಟೋರಿ ಅಥವಾ ಬೇರೆ ಏನಾದರೂ ನಮ್ಮ ಕ್ರಿಯೇಟಿವ್ಗೆ ತಕ್ಕಂತೆ ಆಕ್ಟಿವಿಟಿಗಳನ್ನೆಲ್ಲ ನಡೆಸ್ತಾರೆ. ಸೊ ಒಂದಷ್ಟು ವಿಭಿನ್ನ ಅನುಭವಗಳನ್ನು ನಾವಿಲ್ಲಿ ಒಂದು 4 ದಿನದಿಂದ ಪಡಿತಾ ಇದ್ದೀವಿ. All the work they have done that shows how new museums and activities of academic can be collaborated together. I'd like to also say thanks to all the teachers who has taken responsibility and helped us to fulfill the goal. It was a wonderful experience. ಯಾಕೆ ಅಂದರೆ ಟೀಮ್ ವರ್ಕ್ ಆಗಿರ್ಬೋದು, ವಿಜುವಲೈಸೇಷನ್, ಐಡಿಯೇಷನ್ ಮತ್ತು ಎಕ್ಸಿಕ್ಯೂಷನ್, ಇದೆಲ್ಲದನ್ನು ಹೇಗೆ ಮಾಡಬೇಕು, ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ಬೋದು ಅನ್ನೋದನ್ನು ನಾವು ಇದ್ರ ಮೂಲಕ ಕಲ್ತಿದ್ದೀವಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ Manjusha Museum Dharmasthala for letting us participate in this workshop. When I saw kids doing their work, I realized they are really creative. They have covered each and every aspect. Doing this activity in the museum also gives a new dimension to education. How they can translate museum artifacts into stories and tell in their own languages. So I'm really thankful for this activity and it happened here. And the whole credit goes to the team of BWOC Digital Media and Filmmaking. Thank you. Thank you.